ಲಾಸ್ಟ್ ವಿಡಿಯೋದಲ್ಲಿ ನಾವು ಲಿಮಿಟ್ ಅನ್ನುವ ಕಾನ್ಸೆಪ್ಟ್ ಹೇಗೆ ಬಂತು ಲಿಮಿಟಿನ ಡೆಫಿನಿಷನ್ ಏನು ಹೇಳಿ ನೋಡಿದ್ವು ಜೊತೆಗೆ ಎರಡು ಎಕ್ಸಾಂಪಲ್ಗಳಿಗೆ ಲಿಮಿಟಿನ ಡೆಫಿನಿಷನ್ನ ವೆರಿಫೈ ಮಾಡಿದ್ವು ಈ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಫೈಂಡ್ ದ ಪಾಸಿಟಿವ್ ಇಂಟೀಜರ್ ಎಮ್ ಫಾರ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಎನ್ ಪ್ಲಸ್ ತ್ರೀ ಸಚ್ ದ್ಯಾಟ್ ಮಾಡ್ ಎಕ್ಸ್ ಎನ್ ಮೈನಸ್ ತ್ರೀ ಬೈ ಫೋರ್ ಈಸ್ ಲೆಸ್ ದ್ಯಾನ್ ಒನ್ ಬೈ ಹಂಡ್ರೆಡ್ ಫಾರ್ ಆಲ್ ಎನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಮ್ ಈ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದರೆ ಏನು ಫೈಂಡ್ಔಟ್ ಮಾಡಬೇಕು ಇಲ್ಲಿ ಅಂದರೆ ನಾವು ಪಾಸಿಟಿವ್ ಇಂಟೀಜರ್ ಎಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಫಾರ್ ದಿಸ್ ಎಕ್ಸ್ ಎನ್ ಓಕೆ ಪಾಸಿಟಿವ್ ಇಂಟೀಜರ್ ಎಮ್ ಅಂದರೆ ಏನು ನಿಮಗೆ ಲಿಮಿಟ್ ಡೆಫಿನಿಷನ್ ಗೊತ್ತಿದೆ ಏನು ಹೇಳುತ್ತೆ ಲಿಮಿಟ್ ಡೆಫಿನಿಷನ್ For every epsilon is greater than zero for every epsilon is greater than zero. And in fact, a real number l is said to be limit of a sequence xn. if for every epsilon is greater than zero, there is a positive integerium there is a positive integerium such that such that mod xn minus l is less than epsilon. ಫಾರ್ ಎವರಿ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಎಲ್ ಅನ್ನುವ ರಿಯಲ್ ನಂಬರನ್ನು ಸೀಕ್ವೆನ್ಸ್ ಎಕ್ಸನ್ನಿಗೆ ಲಿಮಿಟ್ ಅಂತ ನಾವು ಹೇಳಬೇಕು ಅಂದರೆ ಯಾವುದೇ ಗ್ರೇಟರ್ ದ್ಯಾನ್ ಜೀರೋ ಇರುವ ಎಪ್ಸಿಲ್ ಆನನ್ನು ತೊಗೊಳ್ಳಿ ಅದು ಎಷ್ಟೇ ಸ್ಮಾಲ್ ಬೇಕಾದರೂ ಆಗಿರಲಿ ಅಲ್ಲೊಂದು ಪಾಸಿಟಿವ್ ಇಂಟೀಜರ್ ಎಮ್ ಎಕ್ಸಿಸ್ಟ್ ಆಗುತ್ತೆ ಅದು ಹೆಂಗಿರುತ್ತೆ ಅಂತ ಹೇಳಿದರೆ ಯಾವುದೇ ಫಾರ್ ಆಲ್ ಅಂದರೆ ಯಾವುದೇ ಎನ್ ಇಸ್ ಗ್ರೇಟರ್ ದೆನ್ ಆ ಈಕ್ವಲ್ ಟು ಎಮ್ ತಗೊಂಡಾಗ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಇರುತ್ತೆ ಇದು ಲಿಮಿಟಿನ ಡೆಫಿನೇಷನ್ ನಿಮಗೆ ಗೊತ್ತಿದೆ ಇಲ್ಲಿ ನಾವು ಇ ಎಮ್ ಅನ್ನು ಔಟ್ ಮಾಡಬೇಕು ವಾಟ್ ಇಸ್ ದಿಸ್ ಎಮ್ ಅಂದರೆ ಪಾಸಿಟಿವ್ ಇಂಟೀಜರ್ ಯಾವ ಎಮ್ಮಿಗೆ ಯಾವ ಎಮ್ಮಿಗೆ ಈ ಇನ್ಇಕ್ವಾಲಿಟಿ ಇದೆಯಲ್ಲ ದಟ್ ಈಸ್ ಮಾರ್ಡ್ ಎಕ್ಸ್ ಎನ್ ಮೈನಸ್ ತ್ರೀ ಬೈ ಫೋರ್ ಇಸ್ ಲೆಸ್ ದೆನ್ ಒನ್ ಬೈ ಹಂಡ್ರೆಡ್ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಫಾರ್ ವಾಟ್ ಎಮ್ ಇದು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಿ ನೋ ನಾವು ಫೈಂಡ್ ಔಟ್ ಮಾಡಬೇಕು ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕನ್ಸಿಡರ್ 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 ಏನು ಕೊಟ್ಟಿದ್ದಾರೆ ಮಾಡ್ ಎಕ್ಸ್ ಎನ್ ಮೈನಸ್ ತ್ರೀ ಬೈ ಫೋರ್ ಇಸ್ ಲೆಸ್ ದೆನ್ ಒನ್ ಬೈ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆಲ್ವಾ ಇಸ್ ಲೆಸ್ ದೆನ್ ಒನ್ ಬೈ ಹಂಡ್ರೆಡ್ ದಟ್ ಇಂಪ್ಲಾಯ್ಸ್ ಎಕ್ಸ್ ಎನ್ ಅಂದರೆ ಏನು ಎಕ್ಸ್ ಎನ್ ಮೀನ್ಸ್ ತ್ರೀ ಎನ್ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಎನ್ Plus 3 minus 3 by 4, which is less than 1 by 100. That implies, that implies in simplify modbari 4 into 3n minus 4 minus 3 into 4 n plus 3 divided by 4 into 4 n plus 3. Which is less than 1 by 100. This into this minus this into this divide by this into this that implies in simplify modi 4 3 is a 12 n minus 4 for the 16 minus 3 4 the 12 n minus plus minus 3 3 is a 9 divide by divide by 4 4 is a 16 16 n plus 12 is clearly less than 1 by 100 that implies plus two ln minus two ln get cancelled minus sixteen minus nine minus twenty-five divided by sixteen n plus twelve which is less than one by hundred. That implies that implies mod of minus twenty-five becomes plus twenty-five divided by sixteen n plus twelve is less than one by hundred. ದಟ್ ಇಂಪ್ಲಾಯ್ಸ್ ದಟ್ ಇಂಪ್ಲಾಯ್ಸ್ ಇದರ ರೆಸಿಬ್ರೋಕಲ್ ತಗೊಳ್ಳಿ ಏನಾಗುತ್ತೆ ಸಿಕ್ಸ್ಟೀನಿಯನ್ ಪ್ಲಸ್ ಟುವೆಲ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಲೆಸ್ ದ್ಯಾನ್ ಇದ್ದಿದ್ದು ರೆಸಿಬ್ರೋಕಲ್ ತಗೊಂಡಾಗ ಗ್ರೇಟರ್ ದೆನ್ ಆಗುತ್ತೆ ಒನ್ ಬೈ ಹಂಡ್ರೆಡ್ ಪಿಕಮ್ಸ್ ಹಂಡ್ರೆಡ್ ಹಂಡ್ರೆಡ್ ದಟ್ ಇಂಪ್ಲಾಯ್ಸ್ ಸಿಕ್ಸ್ಟೀನಿಯನ್ ಪ್ಲಸ್ ಟುವೆಲ್ ಇಸ್ ಗ್ರೇಟರ್ ದ್ಯಾನ್ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಇಲ್ಲಿ ಡಿನಾಮಿನೇಟ್ರಲ್ಲಿ ಇದ್ದಿದ್ದು ರೈಟ್ ಹ್ಯಾಂಡ್ ಸೈಡ್ ಇತ್ತೋದಾಗ ನ್ಯೂಮರೇಟ್ರಿಗೆ ಹೋಗುತ್ತೆ ಅಲ್ವಾ ದಟ್ ಇಂಪ್ಲೈಸ್ ಸಿಕ್ಸ್ಟೀನ್ ಎನ್ ಪ್ಲಸ್ ಟುವೆಲ್ ಇಸ್ ಗ್ರೇಟರ್ ದ್ಯಾನ್ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ದಟ್ ಇಂಪ್ಲೈಸ್ ಸಿಕ್ಸ್ಟೀನ್ ಎನ್ ಈ ಟ್ವೆಲ್ ಲೆಫ್ಟ್ ಸೈಡಲ್ಲಿದೆ ರೈಟ್ ಸೈಡಿಗೆ ತಗೊಂಡೋಗಿ ಏನಾಗುತ್ತೆ ಸಿಕ್ಸ್ಟೀನ್ ಎನ್ ಈಸ್ ಗ್ರೇಟರ್ ದ್ಯಾನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಮೈನಸ್ ಟುವೆಲ್ ದಟ್ ಇಂಪ್ಲೈಸ್ ಸಿಕ್ಸ್ಟೀನ್ ಎನ್ ಇಸ್ ಗ್ರೇಟರ್ ದೆನ್

ಒನ್ಝಾ ಸಿಕ್ಸ್ಟೀನ್ ಒನ್ ಏಯ್ಟಿ ಏಯ್ಟ್ ಸಿಕ್ಸ್ಟೀನ್ ಫೈ ಏಯ್ಟಿ ಏಯ್ಟ್ ಸಿಕ್ಸ್ಟೀನ್ ಫೈ ಪಾಯಿಂಟ್ ಫೈ ಎನ್ ಈಸ್ ಗ್ರೇಟರ್ ದ್ಯಾನ್ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಫೈ ಈ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಫೈ ಅನ್ನೋದೇನು ಒಂದು ರಿಯಲ್ ನಂಬರ್ ಅಲ್ವಾ ರಿಯಲ್ ನಂಬರ್ ನಿಮಗೆ ನ್ಯಾಚುರಲ್ ನಂಬರ್ ಅಂದರೆ ಗೊತ್ತಿದೆ ಅಂದ್ಕೊಳ್ತೀವಿ ನ್ಯಾಚುರಲ್ ನಂಬರ್ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದನ್ನೆಲ್ಲ ನಾವು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ ಹೋಲ್ ನಂಬರ್ಸ್ ಅಂದರೆ ಈ ನ್ಯಾಚುರಲ್ ನಂಬರಿಗೆ ಝೀರೋ ಅಂತ ಸೇರಿಸ್ಬಿಡೋದು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದನ್ನೆಲ್ಲ ಹೋಲ್ ನಂಬರ್ಸ್ ಅಂತೀವಿ ಆಮೇಲೆ ಇಂಟೀಜರ್ಸ್ ಅಂದರೆ ಝಡ್ ಇಲ್ಲಿ ಬರೀ ಪಾಸಿಟಿವ್ ನಂಬರ್ ಮಾತ್ರ ಇದೆ ನ್ಯಾಚುರಲ್ ನಂಬರ್ ಅಲ್ಲಿ ಇಲ್ಲಿ ಎಲ್ಲಾಂಗ್ ವಿತ್ ಪಾಸಿಟಿವ್ ನಂಬರ್ ಝೀರೋ ಇದೆ ಇಂಟೀಜರ್ ಅಂತ ಹೇಳಿದರೆ ಝೀರೋ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಆ್ಯಂಡ್ ಆನ್ ಹಾಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಆ್ಯಂಡ್ ಆನ್ ಓಕೆ ಅಂದರೆ ನ್ಯಾಚುರಲ್ ನಂಬರ್ ಅಂದರೆ ಬರೀ ಪಾಸಿಟಿವ್ ನಂಬರ್ಸ್ ಹೋಲ್ ನಂಬರ್ಸ್ ಅಂದರೆ ಎಲಾಂಗ್ ವಿತ್ ಪಾಸಿಟಿವ್ ನಂಬರ್ಸ್ ಝೀರೋ ಕೂಡ ಇರುತ್ತೆ ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನಂಬರ್ ಇರುತ್ತೆ ಝೀರೋನು ಇರುತ್ತೆ ಅದ್ರ ಜೊತೆಗೆ ನೆಗೆಟಿವ್ ನಂಬರ್ ಕೂಡ ಇರುತ್ತೆ ಆಮೇಲೆ ರ್ಯಾಷನಲ್ಸ್ ಅಂದರೆ ಅದನ್ನು ಕ್ಯೂ ಇಂದ ಡಿನೋಟ್ ಮಾಡ್ತೀವಿ ದಟ್ ಈಸ್ ಪಿ ಬೈ ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂ ಇದೆಯಲ್ಲ ಪಿ ಮತ್ತು ಕ್ಯೂಗಳು ಇಂಟೀಜರ್ ಆಗಿರ್ತವೆ ಇಂಟೀಜರ್ ಆಗಿರ್ತವೆ ಇಂಟೀಜರ್ ಆಗಿರ್ತವೆ ಮತ್ತು ಯು ಕ್ಯೂ ಇದೆಯಲ್ಲ ಇಟ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಜೀರೋ ಗ್ರೇಟರ್ ದ್ಯಾನ್ ಝೀರೋ ಆ್ಯಂಡ್ ಹೆಚ್ ಸಿ ಎಫ್ ಆಫ್ ಪಿ ಕಮಾ ಕ್ಯೂ ಈಸ್ ಈಕ್ವಲ್ ಟು ಒನ್ ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿರುವ ನಂಬರನ್ನು ನಾವು ರ್ಯಾಷ್ನಲ್ ನಂಬರ್ಸ್ ಅಂತೇಳಿ ಹೇಳ್ತೀವಿ ಈ ಪಿ ಮತ್ತು ಕ್ಯೂ ಇದೆಯಲ್ಲ ಈ ಪಿ ಮತ್ತು ಕ್ಯೂ ಇಂಟಿಜರ್ ಆಗಿರುತ್ತೆ ಈ ಪಿ ಇದೆಯಲ್ಲ ಪಿ ಪಾಸಿ ಇಂಟಿಜರ್ ಅಂದರೆ ಅದು ಬೇಕಾದರೆ ಈ ಪಿ ಇದೆಯಲ್ಲ ಈ ಪಿ ಬೇಕಾದರೆ ಪಾಸಿಟಿವ್ ನಂಬರ್ ಬೇಕಾದ್ರೂ ಆಗಿರ್ಬೋದು ಇದು ಯಾವ್ದು ಬೇಕಾದರೂ ಆಗಿರ್ಬೋದು ಅಥವಾ ನೆಗೆಟಿವ್ ನಂಬರ್ ಆಗಿರ್ಬೋದು ಇದು ಯಾವ್ದು ಬೇಕಾದರೂ ಆಗಿರ್ಬೋದು ಅಥವಾ ಝೀರೋ ಬೇಕಾದರೂ ಆಗಿರ್ಬೋದು ಓಕೆ ಝೀರೋ ಇದೆಯಲ್ಲ ಝೀರೋ ಬೇಕಾದರೂ ಆಗಿರ್ಬೋದು ಅದೇ ಕ್ಯೂ ಇದೆಯಲ್ಲ ಕ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಝೀರೋ ಅಂದರೆ ಕ್ಯೂ ಪಾಸಿಟಿವ್ ಮಾತ್ರ ಆಗಿರಬೇಕು ಯಾಕೆ ನೆಗೆಟಿವ್ ಅಥವಾ ಝೀರೋ ಆಗಬಾರ್ದಾ ಝೀರೋ ಆದರೆ ಏನಾಗುತ್ತೆ ಪಿ ಬೈ ಝೀರೋ ಸಮ್ ಇಂಡಿಟರ್ಮಿನೆಂಟ್ ಫಾರ್ಮ್ ಅಲ್ವಾ ಅದೇ ನೆಗೆಟಿವ್ ಆದರೆ ಏನಾಗುತ್ತೆ ಪಿ ಬೈ ಕ್ಯೂ ಇದ್ದಿದ್ದು ಮೈನಸ್ ಕ್ಯೂ ಇದನ್ನ ಹೇಗೆ ಬರ್ಕೊಳ್ತೀವಿ ಮೈನಸ್ ಪಿ ಇಂಟು ಕ್ಯೂ ಏನಕ್ಕೆ ಹೀಗೆ ಬರ್ಕೊಳ್ಬೋದು ಪಿ ಇಂಟು ಕ್ಯೂ ಇಸ್ ಸೇಮ್ ಆಸ್ ಮೈನಸ್ ಪಿ ಇಂಟು ಮೈನಸ್ ಕ್ಯೂ ಅಲ್ವಾ ಅಂದರೆ ಕ್ಯೂನ ನಾವಿಲ್ಲಿ ಪಾಸಿಟಿವಿಗೆ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಅಂದರೆ ಡಿನಾಮಿನೇಟರ್ನ ಪಾಸಿಟಿವ್ ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಯಾವುದೇ ರ್ಯಾಷ್ನಲ್ ನಂಬರನ್ನು ನಾವು ಕಳ್ಕೊಳ್ಳೋದಿಲ್ಲ ಓಕೆ ಗೊತ್ತಾಯ್ತಲ್ಲ ಇದನ್ನು ರ್ಯಾಷ್ನಲ್ ನಂಬರ್ ಅಂತೀವಿ ಮತ್ತು ಯಾವುದೆಲ್ಲ ನಂಬರ್ಗಳು ರ್ಯಾಷ್ನಲ್ ಅಲ್ಲ ರ್ಯಾಷ್ನಲ್ ಅಲ್ಲದೆ ಇರೋದನ್ನು ನಾವು ಇರ್ರ್ಯಾಷ್ನಲ್ಸ್ ಅಂತ ಹೇಳ್ತೀವಿ ಓಕೆ ಈ ರ್ಯಾಷ್ನಲ್ ಕ್ಯೂ ಅಂದರೆ ರ್ಯಾಷ್ನಲ್ ಅಲ್ಲದೆ ಇದ್ದದನ್ನು ಏನು ಹೇಳೋಣ ಕ್ಯೂ ಕಾಂಪ್ಲಿಮೆಂಟ್ ಅನ್ಬೋದಲ್ವಾ ಈ ಕ್ಯೂ ಕಾಂಪ್ಲಿಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ರೂಟ್ ಟು ರೂಟ್ ತ್ರೀ ಇ ಪೈ ರೂಟ್ ಸೆವೆನ್ ಹೀಗೆ ಬೇರೆ ಬೇರೆ ನಂಬರ್ಗಳೆಲ್ಲ ಇದಾವಲ್ಲ ಯಾವುದೆಲ್ಲ ರ್ಯಾಷ್ನಲ್ ಅಲ್ಲ ಅದನ್ನು ನಾವು ಇರಾಷ್ನಲ್ ಅಂತೀವಿ ರಿಯಲ್ ನಂಬರ್ ಅಂತ ಹೇಳಿದರೆ ಈ ರ್ಯಾಷ್ನಲ್ ಮತ್ತು ಇರ್ಯಾಷ್ನಲ್ ಎರಡನ್ನೂ ಕಂಬೈನ್ ಮಾಡ್ತೀವಿ ಅಂದರೆ ಆರ್ ಇಸ್ ಈಕ್ವಲ್ ಟು ಕ್ಯೂ ಯೂನಿಯನ್ ಕ್ಯೂ ಕಾಂಪ್ಲಿಮೆಂಟ್ ಅಂದರೆ ಅನ್ ಅಂಥದ್ದನ್ನು ರಿಯಲ್ ನಂಬರ್ ಅಂತ ಹೇಳ್ತೀವಿ ರಿಯಲ್ ನಂಬರ್ ಅಂದರೆ ಅದರಲ್ಲಿ ರ್ಯಾಷ್ನಲ್ಲೂ ಇರುತ್ತೆ ಇರಾಷ್ನಲ್ಲು ಇರುತ್ತೆ ಇಂಟೀಚರು ಇರುತ್ತೆ ಹೋಲ್ ನಂಬರ್ ಇರುತ್ತೆ ನ್ಯಾಚುರಲ್ಲೂ ಇರುತ್ತೆ ಇದನ್ನು ಫಾರ್ ಎಕ್ಸಾಂಪಲ್ ಇದನ್ನು ನೀವು ರಿಯಲ್ ನಂಬರ್ ಸೆಟ್ ಅಂದ್ಕೊಳ್ಳಿ ರಿಯಲ್ ನಂಬರ್ ಸೆಟ್ ಅಂದ್ಕಂಡ್ರೆ ಇದ್ರ ಒಳಗೆ ನ್ಯಾಚುರಲ್ ನಂಬರು ಇರುತ್ತೆ ಅದ್ರ ನೆಕ್ಸ್ಟು ಇಂಟಿಜರ್ ಹೋಲ್ ನಂಬರ್ ಇರುತ್ತೆ ಹೋಲ್ ನಂಬರ್ ನೆಕ್ಸ್ಟು ಇಂಟೀಜರ್ ಇರುತ್ತೆ ಓಕೆ ಇಂಟೀಜರ್ ನೆಕ್ಸ್ಟು ಇಲ್ಲಿ ರ್ಯಾಷ್ನಲ್ ಇರುತ್ತೆ ರ್ಯಾಷ್ನಲ್ ಹೊರಗೆ ಇರ್ಯಾಷ್ನಲ್ ಇರುತ್ತೆ ಇದೆಲ್ಲ ಸೇರಿದರೆ ರಿಯಲ್ ನಂಬರ್ ಅಂತ ಈಗ ಒನ್ ಟೂ ತ್ರೀ ಫೋರ್ ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಅಲ್ವಾ ನ್ಯಾಚುರಲ್ ನಂಬರ್ಸ್ ಅಂದರೆ ಇಲ್ಲಿ ನಮ್ಗೆ ಒಂದಾದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು ಅಂತ ಗೊತ್ತಿದೆ ಒನ್ ಟು ಅಂತ ಆಮೇಲೆ ನೆಕ್ಸ್ಟ್ ನಂಬರ್ ತ್ರೀ ಅಂತ ಗೊತ್ತಿದೆ ಅದು ನೆಕ್ಸ್ಟ್ ನಂಬರ್ ಫೋರ್ ಅಂತ ಗೊತ್ತಿದೆ ಇವು ನ್ಯಾಚುರಲ್ ನಂಬರ್ಸು ಹೋಲ್ ನಂಬರ್ ಅಂದ್ರೆ ಇದಕ್ಕೆ ಝೀರೋ ಅಂತ ಸೇರಿಸಿದ್ರೆ ಮುಗೀತು ಝೀರೋ ಸೆಕ್ ಸೇರಿಸಿದ್ರೆ ಝೀರೋ ಒನ್ ಟು ತ್ರೀ ಇದೆಲ್ಲ ಹೋಲ್ ನಂಬರ್ ಆಗುತ್ತೆ ಅದೇ ಈ ಝೀರೋ ಒನ್ ಟೂ ತ್ರೀ ಇದೆಲ್ಲ ಇತ್ತಲ್ಲ ಇದ್ರ ಜೊತೆಗೆ ಇದರ ಆಪೋಸಿಟ್ ಸೈನ್ ಅಂದರೆ ಇದು ಪ್ಲಸ್ ಅಲ್ವಾ ಪ್ಲಸ್ ಒನ್ ಟು ತ್ರೀ ಅದರ ಆಪೋಸಿಟ್ ಸೈನ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಇದೆಲ್ಲ ಸೇರಿದರೆ ದಿಸ್ ಇಸ್ ಏನು ಇಂಟೀಜರ್ ಅಂತೀವಿ ಇಂಟೀಜರ್ ದಟ್ ಈಸ್ ಝಡ್ ದಿಸ್ ಇಸ್ ಡಬ್ಲ್ಯೂ ದಿಸ್ ಇಸ್ ಎನ್ ಅಲ್ವಾ ಅಂದರೆ ಈ ನ್ಯಾಚುರಲ್ ನಂಬರ್ ಆಗಿರ್ಬೋದು ಹೋಲ್ ನಂಬರಲ್ಲಾಗಿರ್ಬೋದು ಇಂಟೀಜರಲ್ಲಾಗಿರ್ಬೋದು ನೆಕ್ಸ್ಟ್ ನಂಬರ್ ಯಾವುದು ಅಂತ ನಾವು ಹೇಳ್ಬೋದು ಒನ್ ಆದಮೇಲೆ ಟೂ ಟೂ ಆದಮೇಲೆ ತ್ರೀ ತ್ರೀ ಆದ್ಮೇಲೆ ಫೋರ್ ಅಂತ ಹೇಳ್ಬೋದು ಅದೇ ರಿಯಲ್ ನಂಬರ್ ಅಥವಾ ಇದು ರ್ಯಾಷ್ನಲ್ ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿರೋ ನಂಬರ್ ಆಗಿರ್ಬೋದು ಅಥವಾ ಕೆಲವು ನಂಬರ್ ಪಿ ಬೈ ಕ್ಯೂ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗದೇ ಇರುವಂತಹ ನಂಬರ್ ಅದು ಇರ್ರ್ಯಾಷ್ನಲ್ ನಂಬರ್ ಇದು ರ್ಯಾಷ್ನಲ್ ಕ್ಯೂ ಓಕೆ ಇರ್ರ್ಯಾಷ್ನಲ್ ಕ್ಯೂ ಕಾಂಪ್ಲಿಮೆಂಟ್ ಆಗಿರ್ಬೋದು ಅಥವಾ ರಿಯಲ್ ಇವೆರಡನ್ನು ಕಂಬೈನ್ ಮಾಡಿದರೆ ಬರುತ್ತಲ್ಲ ಅದು ರಿಯಲ್ ನಂಬರ್ ಅದರಲ್ಲಿ ನಾವು ನೆಕ್ಸ್ಟ್ ನಂಬರ್ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಇಲ್ಲಿ ಇಲ್ಲೆಲ್ಲ ಅಬ್ಸರ್ವ್ ಮಾಡಿ ಒನ್ ಆದಮೇಲೆ ನೆಕ್ಸ್ಟ್ ನಂಬರ್ ಟು ಅಂತ ಹೇಳ್ಬೋದು ತ್ರೀ ಆದಮೇಲೆ ನೆಕ್ಸ್ಟ್ ನಂಬರ್ ಫೋರ್ ಅಂತ ಹೇಳ್ಬೋದು ಇಲ್ಲಿ ಬೇಕಾದರೆ ಮೈನಸ್ ಒನ್ ಅದ್ರ ನೆಕ್ಸ್ಟ್ ನಂಬರ್ ಮೈನಸ್ ಟು ಯಾವ ಲೆಫ್ಟ್ ಸೈಡು ರೈಟ್ ಸೈಡಿಗೆ ಪ್ಲಸ್ ಒನ್ ಅಂತ ಹೇಳ್ಬೋದು ಅಲ್ವಾ ಹಾಗೆ ಮೈನಸ್ ತ್ರೀ ತೊಗೊಂಡ್ರೆ ಮೈನಸ್ ಫೋರ್ ಲೆ ಯಾವುದು ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ಮೈನಸ್ ಟು ನೆಕ್ಸ್ಟ್ ನಂಬರ್ ಹೇಳ್ಬೋದು ಆದರೆ ಈ ಆಗಿರ್ಬೋದು ಅಂದರೆ ಕ್ಯೂ ಪಿ ಬೈ ಕ್ಯೂ ಕ್ಯೂ ಫಾರ್ಮಲ್ಲಿರುವ ನಂಬರ್ ಆಗಿರ್ಬೋದು ಅಥವಾ ಪಿ ಬೈ ಕ್ಯೂ ಫಾರ್ಮಲ್ಲಿ ಇಲ್ಲದೆ ಇರುವ ನಂಬರ್ ಅಂದರೆ ಯಾವುದು ರ್ಯಾಷ್ನಲ್ ಅಲ್ಲ ಇರ್ರ್ಯಾಷ್ನಲ್ ಆಗಿರ್ಬೋದು ಅಥವಾ ಅವೆರಡನ್ನ ಕಂಬೈನ್ ಮಾಡಿ ರಿಯಲ್ ನಂಬರ್ ಅಂದರೆ ಹೇಗೆ ಅಂದರೆ ಒನ್ ಆಯಿತು ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಒನ್ ಟು ಒನ್ ಪಾಯಿಂಟ್ ಒನ್ ತ್ರೀ ಒನ್ ಪಾಯಿಂಟ್ ಒನ್ ಫೋರ್ ಆಮೇಲೆ ಟೂ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಟೂ ಟು ಅಂದರೆ ನೆಕ್ಸ್ಟ್ ನಂಬರ್ ಯಾವುದು ಅಂತ ಹೇಳಲಿಕ್ಕೆ ಅಲ್ಲ ಒನ್ ಮತ್ತು ಟೂ ನಡುವೆ ಒನ್ ಮತ್ತು ಟೂ ನಡುವೆ ಇನ್ಫೈನೈಟ್ ನಂಬರ್ಗಳು ಇರ್ತವೆ ನಾವು ಕೊಡ್ತಾ ಹೋದಂಗು ಫಾರ್ ಎಕ್ಸಾಂಪಲ್ ಈಗ ಒನ್ ಟು ಅಂದ್ಕೊಳ್ಳಿ ಒನ್ ಟೂ ನಡುವೆ ಈ ಒಂದು ಮತ್ತು ಎರಡರ ನಡುವೆ ಇನ್ಫೈನೈಟ್ ನಂಬರ್ ಇರ್ತವೆ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಒನ್ 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 ಇನ್ಫೈನೈಟ್ ಒನ್ ಮತ್ತು ಟೂ ನಡುವೆ ಇನ್ಫೈನೈಟ್ ನಂಬರ್ಗಳು ಇರುತ್ತೆ ಇಂತಹ ನಂಬರ್ನ ನಾವು ರಿಯಲ್ ನಂಬರ್ಸ್ ಅಂತೀವಿ ಈಗ ಒನ್ ಪಾಯಿಂಟ್ ಇಲ್ಲಿ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಫೈ ಅನ್ನೋದು ರಿಯಲ್ ನಂಬರ್ ಅಲ್ವಾ ಪಾಯಿಂಟ್ ಫೈವ್ ಇದೆ ಅಂದರೆ ಕಂಪ್ಲೀಟ್ ಒಂದು ನಂಬರ್ ಇಲ್ಲ ಪಾಯಿಂಟ್ ಸಮಥಿಂಗ್ ಇದೆ ಅಲ್ವಾ ಕ್ಲಿಯರ್ಲಿ ಇದೊಂದು ರಿಯಲ್ ನಂಬರು ರಿಯಲ್ ನಂಬರು ರಿಯಲ್ ನಂಬರ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ ಇದಕ್ಕೆ ನಿಯರೆಸ್ಟ್ ಆಗಿರುವಂತಹ ಪಾಸಿಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ಅಂದರೆ ಮೀನಿಂಗ್ ಏನು ಇಂಟೀಜರ್ ಅಂದರೆ ಗೊತ್ತಲ್ವಾ ನಿಮಗೆ ಇಂಟೀಜರ್ ಮೀನ್ಸ್ ಝೀರೋ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಆ್ಯಂಡ್ ಸೋ ಆನ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಆ್ಯಂಡ್ ಸೋ ಆನ್ ಓಕೆ ಇದರಲ್ಲಿ ಪಾಸಿಟಿವ್ ಇಂಟೀಜರ್ ಅಂದರೆ ಯಾವುದು ಪಾಸಿಟಿವ್ ಅಲ್ವಾ ಒನ್ ಟೂ ತ್ರೀ ಒನ್ ಟೂ ತ್ರೀ ನಾವೇನಂತ ಹೇಳ್ತೀವಿ ನ್ಯಾಚುರಲ್ ನಂಬರ್ ಅಂತೀವಲ್ವ ಪಾಸಿಟಿವ್ ಇಂಟೀಜರ್ ಈಸ್ ನಥಿಂಗ್ ಬಟ್ ಪಾಸಿಟಿವ್ ಇಂಟೀಜರ್ ಈಸ್ ನಥಿಂಗ್ ಬಟ್ ಏನು ನ್ಯಾಚುರಲ್ ನಂಬರ್ ಅಲ್ವಾ ಪಾಸಿಟಿವ್ ಇಂಟೀಜರ್ ಅಂದರೆ ನ್ಯಾಚುರಲ್ ನಂಬರ್ ಇಲ್ಲಿ ಈ ಒನ್ ಪಾಯಿಂಟ್ ಫ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಫೈ ಇದೆಯಲ್ಲ ಇದು ರಿಯಲ್ ನಂಬರು ಇದಕ್ಕೆ ನಿಯರ್ ಆಗಿರುವ ಪಾಸಿಟಿವ್ ಇಂಟೀಜರ್ ಅಥವಾ ನ್ಯಾಚುರಲ್ ನಂಬರ್ ಯಾವುದು ಕಂಪ್ಲೀಟ್ ನಂಬರ್ ಯಾವುದು ಒನ್ ಫಿಫ್ಟಿ ಫೈವ್ ಅಲ್ವಾ ಒನ್ ಫಿಫ್ಟಿ ಫೈವ್ ಅಥವಾ ಒನ್ ಫಿಫ್ಟಿ ಸಿಕ್ಸ್ ಇದರಲ್ಲಿ ಯಾವುದು ಸ್ಮಾಲು ಒನ್ ಫಿಫ್ಟಿ ಫೈವ್ ಸ್ಮಾಲ್ ಅಲ್ವಾ ಲೆಟ್ ಒನ್ ಫಿಫ್ಟಿ ಫೈವ್ ಬಿದ ಲೆಟ್ ಒನ್ ಫಿಫ್ಟಿ ಫೈವ್ ಬಿದ ನಿಯರೆಸ್ಟ್ ನಿಯರೆಸ್ಟ್

ಫೈಂಡ್ ದ ಪಾಸಿಟಿವ್ ಇಂಟೀಜರ್ ಎಮ್ ಫರ್ ದಿಸ್ ಅಂತ ಕೇಳಿದ್ರಲ್ವಾ ಈಗ ಎಮ್ ಏನು ಸಿಕ್ತು ನಮಗೆ ಎಮ್ ಒನ್ ಫಿಫ್ಟಿ ಫೈವ್ ಸಿಕ್ತು ಇದ್ರ ಮೀನಿಂಗ್ ಏನು ಅಂತ ಹೇಳಿದರೆ ಈ ಏನು ಇಲ್ಲಿ ಒನ್ ಫಿಫ್ಟಿ ಫೈವ್ ಫರ್ ಆಲ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಉಂಟಲ್ಲ ಅಂದರೆ ಫರ್ ಆಲ್ ಎನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಮತ್ತು ಒನ್ ಫಿಫ್ಟಿ ಫೈವ್ ನಂತರ ಬರುವ ಟರ್ಮ್ಗಳಲ್ಲಿ ಒಂದು ವೇಳೆ ಎಪ್ಸಿಲಾನ್ ಇದೆಯಲ್ಲ ಈ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಒನ್ ಬೈ ಹಂಡ್ರೆಡ್ ಆಗಿದ್ದರೆ ಆಗಿದೆ ಅಂದರೆ ಎಪ್ಸಿಲಾನ್ ಒನ್ ಬೈ ಹಂಡ್ರೆಡ್ ಆಗಿದೆ ಅಂದರೆ ಒನ್ ಫಿಫ್ಟಿ ಫೈವ್ ಮತ್ತು ಒನ್ ಫಿಫ್ಟಿ ಫೈವ್ ನಂತರದ ಬರುವ ಟರ್ಮ್ ಇದೆಯಲ್ಲ ಇದೊಂದು ಸೀಕ್ವೆನ್ಸ್ ಅಲ್ವಾ ಸೀಕ್ವೆನ್ಸ್ ಎಕ್ಸ್ ಎನ್ ಅಲ್ವಾ ಏನು ತ್ರೀ ಎನ್ ತ್ರೀ ಎನ್ ಮೈನಸ್ ಏನಿಲ್ಲ ಎಕ್ಸ್ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಎನ್ ಪ್ಲಸ್ ತ್ರೀ ಅಲ್ವಾ ಇಲ್ಲಿ ಎಕ್ಸ್ ಒನ್ ಏನಾಗುತ್ತೆ ತ್ರೀ ತ್ರೀ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಪ್ಲಸ್ ತ್ರೀ ತ್ರೀ ಮೈನಸ್ ಫೋರ್ ಮೀನ್ಸ್ ಮೈನಸ್ ಒನ್ ಡಿವೈಡ್ ಬೈ ಫೋರ್ ಪ್ಲಸ್ ತ್ರೀ ಮೈನಸ್ ಒನ್ ಬೈ ಸೆವೆನ್ ಹಾಗೆ ಎಕ್ಸ್ ಟು ಎಕ್ಸ್ ತ್ರೀ ಹೀಗೆಲ್ಲ ಕಂಡು ಹೋಗ್ಬೋದು ನಾವು ಈ ನೂರ ಐವತ್ತೈದು ಅಂದರೆ ಎಕ್ಸ್ ಒನ್ ಫಿಫ್ಟಿ ಫೈವ್ ಬರುತ್ತೆ ನೋಡಿ ಒನ್ ಫಿಫ್ಟಿ ಫೈವ್ ಮತ್ತು ಅದರದ ನಂತರದ ಟರ್ಮ್ನಲ್ಲಿ ಮಾಡ್ ಆಫ್ ತ್ರೀ ಎನ್ ಮೈನಸ್ ಫೋರ್ ಎಕ್ಸ್ ಎನ್ ಅಂದರೆ ತ್ರೀ ಎನ್ ಮೈನಸ್ ಫೋರ್ ಡಿವೈಡ್ ಬೈ ಫೋರ್ ಎನ್ ಪ್ಲಸ್ ತ್ರೀ ಮೈನಸ್ ತ್ರೀ ಬೈ ಫೋರ್ ಇಸ್ ಲೆಸ್ ದ್ಯಾನ್ ಒನ್ ಬೈ ಹಂಡ್ರೆಡ್ ಆಗಿರುತ್ತೆ ಅಂತ ಹೇಳಿ ಇದ್ರ ಮೀನಿಂಗು ನಾವೊಂದು ಪ್ರಾಬ್ಲಮ್ ನೋಡಿದ್ವು ನೆಕ್ಸ್ಟ್ ಕಾನ್ಸೆಪ್ಟ್ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂಡ್ ಆಸಿಲೇಟರಿ ಸೀಕ್ವೆನ್ಸಸ್ ಇದರಲ್ಲಿ ಫಸ್ಟು ಕನ್ವರ್ಜೆಂಟ್ ಅಂದರೆ ಏನು ಅಂತ ಹೇಳಿ ನೋಡೋಣ ಅ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಸೆಟ್ ಟು ಬಿ ಕನ್ವರ್ಜೆಂಟ್ ಇಫ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಟೆನ್ಸ್ ಟು ಅ ಫೈನೈಟ್ ವ್ಯಾಲ್ಯೂ ಸೆ

ಎಕ್ಸಾಂಪಲ್ ಎಕ್ಸಾಂಪಲ್ ನೋಡೋಣ ಅವಾಗ ಇನ್ನೂ ಕ್ಲಿಯರ್ ಆಗ್ಬೋದು ಸೀಕ್ವೆನ್ಸ್ ಒನ್ ಬೈ ಎನ್ ಸೀಕ್ವೆನ್ಸ್ ಒನ್ ಬೈ ಎನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನೋಡಿದ್ದೀರಿ ನೀವು ಸೀಕ್ವೆನ್ಸ್ ಒನ್ ಬೈ ಎನ್ನ ಹೇಗೆ ಬರ್ಕೊಳ್ಬೋದು ಸ್ಪ್ಲಿಟ್ ಮಾಡಿ ಒನ್ ಒನ್ ಬೈ ಟು ಒನ್ ಬೈ ತ್ರೀ ಒನ್ ಬೈ ಫೋರ್ ಆ್ಯಂಡ್ ಆನ್ ಆ್ಯಸ್ ಎಂಟೆನ್ಸ್ ಟು ಇನ್ಫಿನಿಟಿ ಇಟ್ ಈಸ್ ಝೀರೋ ಅಲ್ವಾ ಇಟ್ ಈಸ್ ಝೀರೋ ಇಲ್ಲಿ ಏನಾಗಿದೆ ಈ ಒನ್ ಬೈ ಎನ್ ಸೀಕ್ವೆನ್ಸ್ ಒನ್ ಬೈ ಎನ್ನ ಟರ್ಮ್ಗಳು ಏನಾಗುತ್ತೆ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಟ್ ನಿಯರ್ ಟು ಝೀರೋ ಅಲ್ವಾ ಆ್ಯಸ್ ಎನ್ ಇಸ್ ಲಾರ್ಜರ್ 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 ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಒನ್ ಬೈ ಎನ್ ಇಸ್ ನಿಯರ್ ಟು ಝೀರೋ ಅಲ್ವಾ ನಿಯರ್ ಟು ಝೀರೋ ಅಂದರೆ ಸೀಕ್ವೆನ್ಸ್ ಒನ್ ಬೈ ಎನ್ ಕನ್ವರ್ಜಸ್ ಟು ಝೀರೋ ಅಂತ ಅಲ್ವಾ ಅಂದರೆ ಝೀರೋಕ್ ಹತ್ರ 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 ಆಗ್ತಾ ಇದೆ ಅಂತಲ್ವಾ ಕನ್ವರ್ಜಸ್ ಟು ಝೀರೋ ಏನಕ್ಕೆ ಇಲ್ಲಿ ನೋಡಿ ಇದ್ರ ಲಿಮಿಟ್ ಏನಾಗುತ್ತೆ ಲಿಮಿಟ್ ಒನ್ ಬೈ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಝೀರೋ ಅಲ್ವಾ ಹಾಗಾಗಿ ಸೀಕ್ವೆನ್ಸ್ ಒನ್ ಬೈ ಎನ್ ಕನ್ವರ್ಜಸ್ಟು ಝೀರೋ ನೆಕ್ಸ್ಟು ಸೀಕ್ವೆನ್ಸ್ ಎನ್ ಬೈ ಎನ್ ಪ್ಲಸ್ ಒನ್ ಇದನ್ನು ಹೇಗೆ ಬರಿಬೋದು ಸ್ಪ್ಲಿಟ್ ಮಾಡಿ ಬರೆದ್ರೆ ಎನ್ ಅಂದರೆ ಎನ್ನಿ ಒನ್ ಕೊಡಿ ಒನ್ ಪ್ಲಸ್ ಒನ್ ದಟ್ ಈಸ್ ಟು ಎನ್ ಎನಿ ಟೂ ಕೊಟ್ಟರೆ ಟೂ ಬೈ ತ್ರೀ ಎನ್ನಿ ತ್ರೀ ಕೊಟ್ಟರೆ ತ್ರೀ ಬೈ ಫೋರ್ ಆ್ಯಂಡ್ ಸಾನ್ ಲಾಸ್ಟ್ ಟರ್ಮ್ ಏನು ಬರುತ್ತೆ ಒನ್ ಬರುತ್ತೆ ಅಲ್ವಾ ಆಲ್ರೆಡಿ ನಿಮಗೆ ಗೊತ್ತು ಈ ಎನ್ ಬೈ ಎನ್ ಪ್ಲಸ್ ಒನ್ನನ್ನು ಹೇಗೆ ಸ್ಪ್ಲಿಟ್ ಮಾಡಿ ಬರ್ಕೊ ಬರಿಬೋದು ಅಂತ ದಟ್ ಈಸ್ ಈಕ್ವಲ್ ಟು ಎನ್ ಡಿನಾಮಿನೇಟ್ರಲ್ಲಿ ಎನ್ ಪ್ಲಸ್ ಒನ್ ಇದೆ ಎನ್ ಪ್ಲಸ್ ಒನ್ನ ಎನ್ ಕಾಮನ್ ತೆಗೀತೀನಿ ಫಸ್ಟಿಂದರಲ್ಲಿ ಕಾಮನ್ ತೆಗೆದ್ರೆ ಏನು ಉಳಿತು ಒನ್ ಉಳಿತು ಪ್ಲಸ್ ಎನ್ ಕಾಮನ್ ತೆಗಿಬೇಕು ಅಂದರೆ ನಾನಿಲ್ಲಿ ಇದಕ್ಕೆ ಏನು ಮಾಡಬೇಕು ಎನ್ನಿಂದ ಮಲ್ಟಿಪ್ಲೈ ಮಾಡಿರ್ಬೇಕಲ್ವಾ ಮಲ್ಟಿಪ್ಲೈ ಮಾಡಿದ್ದೀನಿ ಅದನ್ನು ಕಾಮನ್ ತೆಗ್ದೀನಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಡಿವೈಡ್ ಮಾಡಲೇಬೇಕಲ್ಲ ಅಂದರೆ ಕ್ಲಿಯರ್ಲಿ ಒನ್ ಬೈ ಎನ್ ಅಲ್ವಾ ಈಗ ಆಸ್ ಎನ್ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ ಈ ಎನ್ ಎ ಈ ಎನ್ ಕೆ ಈ ಎನ್ ಎನ್ ಕ್ಯಾನ್ಸಲ್ ಆಗಿದೆ ಏನು ಉಳಿದಿದೆ ನಮಗೆ ಒನ್ ಬೈ ಒನ್ ಪ್ಲಸ್ ಒನ್ ಬೈ ಎನ್ ಆ್ಯಸ್ ಎನ್ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ ಒನ್ ಬೈ ಒನ್ ಪ್ಲಸ್ ಒನ್ ಬೈ ಇನ್ಫಿನಿಟಿ ಒನ್ ಬೈ ಇನ್ಫಿನಿಟಿ ಅಂತ ಹೇಳಿದರೆ ಝೀರೋ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಒನ್ ಬೈ ಇನ್ಫಿನಿಟಿ ಅಂದರೆ ಝೀರೋ ಅಲ್ವಾ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಒನ್ ಪ್ಲಸ್ ಝೀರೋ ಅಂದರೆ ಕ್ಲಿಯರ್ಲಿ ಒನ್ ಬೈ ಒನ್ ದಟ್ ಈಸ್ ಈಕ್ವಲ್ ಟು ಒನ್ ಅಲ್ವಾ ಲಾಸ್ಟ್ ಟರ್ಮ್ ಏನು ಒನ್ ಅಂದ್ರೆ ಆಸ್ ಈ ಸೀಕ್ವೆನ್ಸ್ ಅಲ್ಲಿ ಆಸ್ ಎನ್ ವ್ಯಾಲ್ಯೂ ಲಾರ್ಜರ್ 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 ದಿಸ್ ಸೀಕ್ವೆನ್ಸ್ ಇಸ್ ನಿಯರ್ ಟು ನಿಯರರ್ ನಿಯರರ್ ಟು ಒನ್ ಅಲ್ವಾ ಕ್ಲಿಯರ್ಲಿ ನಿಯರರ್ ನಿಯರ್ ಟು ಒನ್ ಅಂದ್ರೆ ಲಿಮಿಟ್ ಆಫ್ ಲಿಮಿಟ್ ಆಫ್ ಎನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್ ವೆನ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಒನ್ ಅಲ್ವಾ ಅಂದ್ರೆ ಏನಂತ ಹೇಳ್ಬೋದು ಸೀಕ್ವೆನ್ಸ್ ಎನ್ ಬೈ ಎನ್ ಪ್ಲಸ್ ಒನ್ ಕನ್ವರ್ಜಸ್ ಟು ಒನ್ ಅಂತ ಹೇಳಿ ಹೇಳ್ಬೋದು ನಾವು ಅಂದರೆ ಲಿಮಿಟ್ ಒಂದು ಸೀಕ್ವೆನ್ಸಿನ ಕನ್ವರ್ಜೆಂಟ್ ಅಂತ ಹೇಳಬೇಕು ಅಂತ ಹೇಳಿದರೆ ಅದು ಒಂದು ಫೈನೈಟ್ ವ್ಯಾಲ್ಯೂಗೆ ಕನ್ವರ್ಜ್ ಆಗಬೇಕು ಅಂದರೆ ಅದರ ಲಿಮಿಟ್ ಒಂದು ಫೈನೈಟ್ ವ್ಯಾಲ್ಯೂ ಆಗಿರಬೇಕು ಓಕೆ ಫೈನೈಟ್ ವ್ಯಾಲ್ಯೂ ಆದರೆ ಮಾತ್ರ ಅದನ್ನು ಕನ್ವರ್ಜೆಂಟ್ ಅಂತ ಹೇಳ್ತೀವಿ ಫೈನೈಟ್ ವ್ಯಾಲ್ಯೂ ಆಗಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಡೈವರ್ಜೆಂಟ್ ಅಂತ ಹೇಳಿ ಹೇಳ್ತೀವಿ ಏನು ಡೆಫಿನೇಷನ್ ನೋಡೋಣ ಆ ಸೀಕ್ವೆನ್ ಡೈವರ್ಜೆಂಟ್ ಅಂದ್ರೆ ಏನು ಅಂತ ಆ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಸೆಟ್ ಟು ಬಿ ಡೈವರ್ಜೆಂಟ್ ಡೈವರ್ಜೆಂಟ್ ಇಫ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಟೆನ್ಸ್ ಟು ಇನ್ಫೈನೈಟ್ ಪಾಸಿಟಿವ್ ಆರ್ ನೆಗೆಟಿವ್ ಅಂದರೆ ಎಕ್ಸ್ ಎನ್ ಅನ್ನುವ ಸೀಕ್ವೆನ್ಸ್ ಅನ್ನು ನಾವು ಡೈವರ್ಜೆಂಟ್ ಅಂತ ಹೇಳಬೇಕು ಅಂದರೆ ಅದರ ಲಿಮಿಟ್ ಲಿಮಿಟ್ ಇನ್ಫಿನಿಟಿ ಆಗಿರಬೇಕು ಅದು ಇನ್ಫಿನಿಟಿ ಬೇಕಾದರೆ ಪ್ಲಸ್ ಇನ್ ಪಾಸಿಟಿವ್ ಆರ್ ನೆಗೆಟಿವ್ ಅಂದರೆ ಬೇಕಾದ್ರೆ ಪ್ಲಸ್ ಇನ್ಫಿನಿಟಿ ಆದರೂ ಆಗಿರಲಿ ಅಥವಾ ಮೈನಸ್ ಇನ್ಫಿನಿಟಿ ಆದರೂ ಆಗಿರಲಿ ಅಂದರೆ ಇದ್ರ ಮೀನಿಂಗ್ ಏನು ಅಂದರೆ ನಮ್ ನಾವು ಕನ್ವರ್ಜೆಂಟಲ್ಲಿ ಈಗಷ್ಟೇ ನೋಡಿದ್ವು ಕನ್ವರ್ಜೆಂಟ್ ಅಂದರೆ ಆ ಸೀಕ್ವೆನ್ಸಿನ ಲಿಮಿಟ್ ಯಾವುದೋ ಒಂದು ಫೈನೈಟ್ ವ್ಯಾಲ್ಯೂ ಆಗಿರಬೇಕು ಅಂತ ಹೇಳುತ್ತೆ ಆದರೆ ಡೈವರ್ಜೆಂಟ್ ಅಂದರೆ ಇದರ ಲಿಮಿಟ್ ಇನ್ಫೈನೈಟ್ ಅಂತ ಹೇಳ್ತಿದೆ ಅಂದರೆ ಕನ್ವರ್ಜೆಂಟ್ ಅಲ್ಲ ಅಂದರೆ ಅಂದರೆ ಅದು ಯಾವುದೋ ಒಂದು ಫೈನೈಟ್ ವ್ಯಾಲ್ಯೂ ಕೆ ಒನ್ ಅಲ್ಲಿ ಇದು ಒನ್ನಿಗೆ ಕನ್ವರ್ಜ್ ಆಗಿದೆ ಯಾವುದೋ ಸೀಕ್ವೆನ್ಸ್ ಎನ್ ಬೈ ಎನ್ ಪ್ಲಸ್ ಒನ್ ಸೀಕ್ವೆನ್ಸ್ ಒನ್ ಬೈ ಎನ್ ಝೀರೋ ಕನ್ವರ್ಜ್ ಆಗಿದೆ ಅಂದ್ರೆ ಸಮ್ ಫೈನೈಟ್ ವ್ಯಾಲ್ಯೂ ಅಲ್ವಾ ಆದರೆ ಆ ಫೈನೈಟ್ ವ್ಯಾಲ್ಯೂ ಕನ್ವರ್ಜ್ ಆಗದೆ ಇದ್ದನ್ನು ನಾನು ಡೈವರ್ಜೆಂಟ್ ಅಂತ ಹೇಳ್ತೀವಿ ಈ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ ನಿಮಗೆ ಸೀಕ್ವೆನ್ಸ್ ಎನ್ ಸ್ಕ್ವೇರ್ ಏನಾಗುತ್ತೆ ಡೈವರ್ಜಸ್ಟು ಟು ಪ್ಲಸ್ ಇನ್ಫಿನಿಟಿ ಅಬ್ಸರ್ವ್ ಮಾಡಿ ಸೀಕ್ವೆನ್ಸ್ ಎನ್ ಸ್ಕ್ವೇರ್ ಅನ್ನು ಹೇಗೆ ಬರ್ಕೊಳ್ಬೋದು ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟರೆ ಒನ್ ಕೊಟ್ಟರೆ ಏನು ಬರುತ್ತೆ ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟರೆ ಒನ್ ಬರುತ್ತೆ ಎನ್ ಇಸ್ ಈಕ್ವಲ್ ಟು ಟು ಕೊಟ್ಟರೆ ಟೂ ಸ್ಕ್ವೇರ್ ದಟ್ ಇಸ್ ಫೋರ್ ಎನ್ ಇಸ್ ಈಕ್ವಲ್ ಟು ತ್ರೀ ಕೊಟ್ಟರೆ ತ್ರೀ ಸ್ಕ್ವೇರ್ ದಟ್ ಇಸ್ ನೈನ್ ಎನ್ ಇಸ್ ಈಕ್ವಲ್ ಟು ಫೋರ್ ಕೊಟ್ಟರೆ ಫೋರ್ ಸ್ಕ್ವೇರ್ ದಟ್ ಇಸ್ ಸಿಕ್ಸ್ಟೀನ್ ಆ್ಯಂಡ್ ಸೋನ್ ಸೋನ್ ಅಲ್ವಾ ಅಂದರೆ ಎನ್ನಿನ ವ್ಯಾಲ್ಯೂ ಜಾಸ್ತಿ 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 ಆಗ್ತಾ ಹೋದಾಗೂ ಈ ಸೀಕ್ವೆನ್ಸ್ ಒನ್ ಬೈ ಸೀಕ್ವೆನ್ಸ್ ಎನ್ ಸ್ಕ್ವೇರ್ನ ಟರ್ಮ್ಗಳು ಇನ್ಫಿನಿಟಿ ಇನ್ಫಿನಿಟಿ ಕಡೆ ಹೋಗ್ತಾ ಅಂದ್ರೆ ಲಾರ್ಜ್ 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 ಆಗ್ತಾ ಹೋಗುತ್ತೆ ಅಂದ್ರೆ ಫೈನಲಿ ಇನ್ಫಿನಿಟಿ ಕಡೆ ಹೋಗ್ತಾ ಇದೆ ಅಂದ್ರೆ ಇಟ್ ಡೈವರ್ಜಸ್ ಟು ಪ್ಲಸ್ ಇನ್ಫಿನಿಟಿ ಯಾಕೆ ಇದ್ರ ಲಿಮಿಟ್ ಏನಾಗುತ್ತೆ ನೋಡಿ ಲಿಮಿಟ್ ಎನ್ ಸ್ಕ್ವೇರ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಲ್ವಾ ಇಲ್ಲಿ ಇನ್ಫ್ಯಾಕ್ಟ್ ಪ್ಲಸ್ ಇನ್ಫಿನಿಟಿ ನೆಕ್ಸ್ಟ್ ಸೀಕ್ವೆನ್ಸ್ ಮೈನಸ್ ಎನ್ ಸ್ಕ್ವಯರ್ ಮೈನಸ್ ಎನ್ ಸ್ಕ್ವಯರ್ ನಾವು ಹೇಗೆ ಬಳ್ಕೊಳ್ಬೋದು ಮೈನಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟಾಗ ಈ ಎನ್ ಇಸ್ ಈಕ್ವಲ್ ಟು ಒನ್ ಟು ತ್ರೀ ಫೋರ್ ಅಂದರೆ ಗೊತ್ತಲ್ವಾ ಇದು ನಾವು ಒಂದೊಂದೇ ನ್ಯಾಚುರಲ್ ನಂಬರನ್ನು ಕೊಡ್ತಾ ಹೋಗೋದು ಓಕೆ ಒನ್ ಕೊಡ್ತೀವಿ ಫಸ್ಟು ಆಮೇಲೆ ಟೂ ಕೊಡ್ತೀವಿ ಆಮೇಲೆ ತ್ರೀ ಕೊಡ್ತೀವಿ ಫೋರ್ ಕೊಡ್ತೀವಿ ಝೀರೋ ಯಾಕೆ ಕೊಡೋಲ್ಲ ನೀವು ಕೇಳ್ಬೋದು ಝೀರೋ ನ್ಯಾಚುರಲ್ ನಂಬರ್ ಅಲ್ಲ ಅಲ್ವಾ ಝೀರೋ ನ್ಯಾಚುರಲ್ ನಂಬರ್ ಅಲ್ವಾ ಅಲ್ಲ ನಾವು ಈ ಎನ್ನಿಗೆ ನ್ಯಾಚುರಲ್ ನಂಬರನ್ನು ಕೊಡ್ತಾ ಹೋಗೋದು ಓಕೆ ಅದೇ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಇದೆಲ್ಲ ಈಗ ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ಟರೆ ಏನಾಗುತ್ತೆ ಮೈನಸ್ ಒನ್ ಎನ್ ಇಸ್ ಈಕ್ವಲ್ ಟು ಟೂ ಕೊಟ್ಟರೆ ಮೈನಸ್ ಫೋರ್ ಎನ್ ಇಸ್ ಈಕ್ವಲ್ ಟು ತ್ರೀ ಕೊಟ್ರೆ ಮೈನಸ್ ನೈನ್ ಅಂದರೆ ಅಬ್ಸರ್ವ್ ಮಾಡಿ ಮೈನಸ್ ಒನ್ನಿಗಿಂತ ಮೈನಸ್ ಫೋರ್ ಸಣ್ಣದು ಮೈನಸ್ ಫೋರಿಗಿಂತ ಮೈನಸ್ ನೈನ್ ಸ್ಮಾಲರ್ ಅದಕ್ಕಿಂತ ಮೈನಸ್ ಸಿಕ್ಸ್ಟೀನ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ 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 ಅಂದರೆ ಇಟ್ ಎಂಡ್ಸ್ ಟು ಎಲ್ಲಿಗೆ ಹೋಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ಝೀರೋ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಆ್ಯಂಡ್ ಸಾನ್ ಪ್ಲಸ್ ಇನ್ಫಿನಿಟಿ ವರೆಗೆ ಹೋಗುತ್ತಲ್ವಾ ಇಲ್ಲಿ ಹಾಗೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಆ್ಯಂಡ್ ಸಾನ್ ಮೈನಸ್ ಇನ್ಫಿನಿಟಿ ವರೆಗೆ ಹೋಗುತ್ತಲ್ವಾ ಅಂದರೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕೊನೆಗೆ ಎಲ್ಲಿವರೆಗೆ ಹೋಗ್ಬೋದು ಅಂದರೆ ಮೈನಸ್ ಇನ್ಫಿನಿಟಿ ವರೆಗೆ ಹೋಗ್ಬೋದು ಅಂದರೆ ಲಿಮಿಟ್ ಆಫ್ ದಿಸ್ ಲಿಮಿಟ್ ಮೈನಸ್ ಎನ್ ಸ್ಕ್ವಯರ್ ವೆನ್ ಎವರ್ ಎಂಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಅಂದರೆ ಏನಂತ ಹೇಳ್ಬೋದು ಅಂದರೆ ದಿಸ್ ಸೀಕ್ವೆನ್ಸ್ ಮೈನಸ್ ಎನ್ ಸ್ಕ್ವಯರ್ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಕಾನ್ಸೆಪ್ಟು ನೆಕ್ಸ್ಟ್ ಆಸಿಲೇಟರಿ ಅಂತ ಹೇಳಿ ಆಸಿಲೇಟರಿ ಆಸಿಲೇಟರಿ ಅಂದರೆ ಏನು ನೋಡೋಣ ಆ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಸೆಟ್ ಟು ಬಿ ಆಸಿಲೇಟರಿ ಇಫ್ ಇಟ್ ಇಸ್ ನೈದರ್ ಕನ್ವರ್ಜೆಂಟ್ ನಾರ್ ಡೈವರ್ಜೆಂಟ್ ದಟ್ ಈಸ್ ಇಟ್ ನೈದರ್ ಟೆನ್ಸ್ ಟು ಅ ಫೈನೈಟ್ ಲಿಮಿಟ್ ನಾರ್ ಟು ಪಾಸಿಟಿವ್ ಇನ್ಫಿನಿಟಿ ಆರ್ ನೆಗೆಟಿವ್ ಇನ್ಫಿನ್ ಇನ್ಫಿನಿಟಿ ಇದರ ಮೀನಿಂಗ್ ಏನು ಅಂದರೆ ಎಕ್ಸೆನ್ ಅನ್ನುವ ಸೀಕ್ವೆನ್ಸನ್ನು ನಾವು ಆಸಿಲೇಟರಿ ಅಂತ ಹೇಳಬೇಕು ಅಂತ ಹೇಳಿದರೆ ಅದು ಕನ್ವರ್ಜೆಂಟು ಆಗಿರಬಾರ್ದು ನೈವ ಡೈವರ್ಜೆಂಟು ಆಗಿರಬಾರ್ದು ಅಂದರೆ ಅದೊಂದು ಫೈನೈಟ್ ವ್ಯಾಲ್ಯೂಗೂ ಟೆನ್ಸ್ಟ್ ಆಗ್ತಿರಬಾರ್ದು ಅಂದರೆ ಅದರ ಲಿಮಿಟ್ ಫೈನೈಟ್ ಆಗಿರಬಾರ್ದು ಅಥವಾ ಇನ್ಫಿನಿ ಇನ್ಫೈನೈಟು ಆಗಿರಬಾರ್ದು ಓಕೆ ಅಂಥದ್ದನ್ನು ನಾವು ಆಸಿಲೇಟರಿ ಹೇಳಿ ಹೇಳ್ತೀವಿ ಇಲ್ಲಿ ನೋಡಿ ಎಕ್ಸಾಂಪಲ್ಲು ಸೀಕ್ವೆನ್ಸ್ ಮೈನಸ್ ಒನ್ ಟು ದ ಪವರ್ ಎನ್ ಇಸ್ ಅನ್ ಆಸಿಲೇಟರಿ ಸೀಕ್ವೆನ್ಸ್ ಯಾಕೆ ಆ್ಯಂಡ್ ಇಟ್ ಆಸಿಲೇಟ್ಸ್ ಇನ್ ಬಿಟ್ವೀನ್ ಮೈನಸ್ ಒನ್ ಆ್ಯಂಡ್ ಪ್ಲಸ್ ಒನ್ ಇಲ್ಲಿ ಅಬ್ಸರ್ವ್ ಮಾಡಿ ಸೀಕ್ವೆನ್ಸ್ ಮೈನಸ್ ಒನ್ ಟು ದ ಪವರ್ ಎನ್ ಎನ್ ಒನ್ ಕೊಟ್ಟರೆ ಏನಾಗುತ್ತೆ ಎನ್ ಒನ್ ಕೊಟ್ಟರೆ ನಮಗೆ ಮೈನಸ್ ಒನ್ ಸಿಕ್ತು ಎನ್ ಟೂ ಕೊಟ್ಟರೆ ಪ್ಲಸ್ ಒನ್ ಸಿಕ್ತು ಎನ್ ತ್ರೀ ಕೊಟ್ಟರೆ ಮೈನಸ್ ಒನ್ ಸಿಕ್ತು ಎನ್ ಫೋರ್ ಕೊಟ್ಟರೆ ಪ್ಲಸ್ ಒನ್ ಸಿಕ್ತು ಅಂದರೆ ಮೈನಸ್ ಒನ್ ಪವರ್ ಒನ್ ಈಸ್ ಮೈನಸ್ ಒನ್ ಮೈನಸ್ ಒನ್ ಪವರ್ ಟು ದಟ್ ಈಸ್ ಒನ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ಈಸ್ ಒನ್ ಆ್ಯಂಡ್ ಮೈನಸ್ ಒನ್ ಕ್ಯೂಬ್ ಇಸ್ ಮೈನಸ್ ಒನ್ ಮೈನಸ್ ಒನ್ ಪವರ್ ಫೋರ್ ಇಸ್ ಪ್ಲಸ್ ಒನ್ ಅಂದರೆ ಮೈನಸ್ ಒನ್ ಪ್ಲಸ್ ಒನ್ ಬರ್ತಾ ಹೋಗುತ್ತೆ ಅಂದರೆ ಈ ಎನ್ ಇಲ್ಲಿ ಎನ್ ಇದೆಯಲ್ಲ ಎನ್ ಆಡ್ ಆಗಿದೆ ಅಂತ ಹೇಳಿದರೆ ನಮ್ಗೆ ಏನು ಸಿಗುತ್ತೆ ಮೈನಸ್ ಒನ್ ಸಿಗುತ್ತೆ ಎನ್ ಇ ಒನ್ ಆಯಿತು ಅಂತ ಹೇಳಿದ ತಕ್ಷಣ ಪ್ಲಸ್ ಒನ್ ಸಿಗುತ್ತೆ ಅಲ್ವಾ ಅಂದರೆ ಇದು ಮೈನಸ್ಸಿಗೆ ಪ್ಲಸ್ಸಿಗೆ ಅಂದರೆ ಯಾವುದೋ ಒಂದು ಪಾಯಿಂಟಿಗೆ ಇಲ್ಲಿ ಇದರಲ್ಲಿ ನೋಡಿ ಸೀಕ್ವೆನ್ಸ್ ಒನ್ ಬೈ ಎನ್ ಅನ್ನೋದು ಝೀರೋ ಕನ್ವರ್ಜ್ ಆಗ್ತಾ ಇತ್ತು ಇಲ್ಲಿ ಇದು ಸೀಕ್ವೆನ್ಸ್ ಎನ್ ಬೈ ಎನ್ ಪ್ಲಸ್ ಒನ್ ಅನ್ನೋದು ಒನ್ನಿಗೆ ಕನ್ವರ್ಜ್ ಆಗ್ತಾ ಇತ್ತು ಹಾಗೆ ಎನ್ ಸ್ಕ್ವೇರ್ ಅನ್ನೋದು ಪ್ಲಸ್ ಇನ್ಫಿನಿಟಿಗೆ ಡೈ ಡೈವರ್ಜ್ ಆಗ್ತಾ ಇತ್ತು ಮೈನಸ್ ಎನ್ ಸ್ಕ್ವೇರ್ ಅನ್ನೋದು ಮೈನಸ್ ಇನ್ಫಿನಿಟಿಗೆ ಡೈವರ್ಜ್ ಆಗ್ತಿತ್ತು ಆದರೆ ಇದು ಹಂಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಕನ್ವರ್ಜ್ ಡೈವರ್ಜ್ ಏನೂ ಆಗ್ತಿಲ್ಲ ಅಲ್ವಾ ಅಂದರೆ ಈವನ್ ಆಡು ಎನ್ ಆಡ್ ಕೊಟ್ಟಾಗ ಅಂದರೆ ಒನ್ ತ್ರೀ ಫೈವ್ ಸೆವೆನ್ ಇದೆಲ್ಲ ಕೊಟ್ಟಾಗ ಮೈನಸ್ ಒನ್ ಬರ್ತಾ ಇದೆ ಎನ್ ಟು ಫೋರ್ ಸಿಕ್ಸ್ ಏಟ್ ಇದೆಲ್ಲ ಕೊಟ್ಟಾಗ ಪ್ಲಸ್ ಒನ್ ಬರ್ತಾ ಇದೆ ಅಂದರೆ ಇಟ್ ಇಟ್ ಆಸಿಲೇಟ್ಸ್ ಇನ್ ಬಿಟ್ವೀನ್ ಮೈನಸ್ ಒನ್ ಅಂಡ್ ಪ್ಲಸ್ ಒನ್ ಇಂಥದ್ದನ್ನು ನಾವು ಆಸಿಲೇಟರಿ ಅಂತೀವಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸೀಕ್ವೆನ್ಸ್ ಮೈನಸ್ ಒನ್ ಟು ದ ಪವರ್ ಎನ್ ಇಂಟು ಎನ್ ಇಲ್ಲಿ ಇದು ಆಸಿಲೇಟರಿ ಸೀಕ್ವೆನ್ಸ್ ಇಟ್ ಆಸೇಟ್ಸ್ ಇನ್ ಬಿಟ್ವೀನ್ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ನೋಡಿ ಇಲ್ಲಿ ನೋಡಿ ಮೈನಸ್ ಒನ್ ಟು ದ ಪವರ್ ಎನ್ ಇಂಟು ಎನ್ ಎನ್ ಇಸ್ ಈಕ್ವಲ್ ಟು ಒನ್ ಕೊಟ್ರೆ ಏನಾಯ್ತು ಮೈನಸ್ ಒನ್ ಪವರ್ ಒನ್ ಇಂಟು ಒನ್ ಅಂದ್ರೆ ಮೈನಸ್ ಒನ್ ಮೈನಸ್ ಒನ್ ಸ್ಕ್ವರ್ ಇಂಟು ಎನ್ ಅಂದ್ರೆ ಪ್ಲಸ್ ಟು ಮೈನಸ್ ಒನ್ ಕ್ಯೂಬ್ ಇಂಟು ತ್ರೀ ದಟ್ ಈಸ್ ಮೈನಸ್ ತ್ರೀ ಫೋರ್ ಆ್ಯಂಡ್ ಸೋನ್ ಇಲ್ಲಿ ಅಬ್ಸರ್ವ್ ಮಾಡಿ ಈ ಒನ್ ಟರ್ಮ್ ಕೊಟ್ಟಾಗ ನಾ ಆರ್ ಸಾರಿ ಆರ್ಡ್ ಟರ್ಮ್ ಕೊಟ್ಟಾಗ ಏನಾಯಿತು ಅಂದರೆ ಒನ್ ಟೂ ತ್ರೀ ಫೈವ್ ಸೆವೆನ್ ಅಂದರೆ ಎನ್ ಇಸಿ ಕೊಟ್ಟು ಇದೆಲ್ಲ ಕೊಡ್ತಾ ಹೋದಾಗ ನಮ್ಗೆ ಏನ್ ಬರುತ್ತೆ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈ ಮೈನಸ್ ಸೆವೆನ್ ಹೀಗೆ ಬರ್ತಾ ಹೋಗುತ್ತೆ ಅಂದರೆ ಇದು ಮೈನಸ್ ಇನ್ಫಿನಿಟಿ ಕಡೆಗೆ ಹೋಗ್ತಾ ಇದೆ ಅಂತ ಅಲ್ವಾ ಏನ್ ಬರ್ತಿದೆ ಇಲ್ಲಿ ಮೈನಸ್ ಒನ್ ಬಂತು ಮೈನಸ್ ತ್ರೀ ಬಂತು ಮೈನಸ್ ಫೈ ಬಂತು ಆ್ಯಂಡ್ ಸೋನ್ ಅಂದರೆ ಮೈನಸ್ ಇನ್ಫಿನಿಟಿ ಕಡೆಗೆ ಹೋಗ್ತಾ ಇದೆ ಅದೇ ಈ ಒನ್ ಟರ್ಮ್ ಕೊಟ್ಟಾಗ ಎನ್ ಇಸ್ ಈಕ್ವಲ್ ಟು ಟೂ ಇಲ್ಲಿ ಸಾರಿ ಟೂ ಇಲ್ಲ ಒನ್ ತ್ರೀ ಫೈ ಸೆವೆನ್ ಇಲ್ಲಿ ಟೂ ಫೋರ್ ಸಿಕ್ಸ್ ಏಟ್ ಟೆನ್ ಇದೆಲ್ಲ ಕೊಟ್ಟಾಗು ಯಾವ ಕಡೆ ಹೋಗ್ತಾ ಇದೆ ಅಂದರೆ ಈ ಒನ್ ಟರ್ಮ್ಸ್ ಕೊಟ್ಟಂಗು ಟೂ ಫೋರ್ ಸಿಕ್ಸ್ ಹೀಗೆ ಟೂ ಫೋರ್ ಸಿಕ್ಸ್ ಏಟ್ ಅಂದರೆ ಪ್ಲಸ್ ಇನ್ಫಿನಿಟಿ ಕಡೆಗೆ ಹೋಗ್ತಾ ಇದೆ ಅಲ್ವಾ ಅಂದರೆ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಕನ್ವರ್ಜ್ ಆಗ್ತಿಲ್ಲ ಡೈವರ್ಜ್ ಆಗ್ತಿಲ್ಲ ಅಂದರೆ ಇಟ್ ಆಸುಲೇಟ್ಸ್ ಇನ್ ಬಿಟ್ವೀನ್ ಮೈನಸ್ ಇನ್ಫಿನಿಟಿ ಆ್ಯಂಡ್ ಪ್ಲಸ್ ಇನ್ಫಿನಿಟಿ ಓಕೆ ಥ್ಯಾಂಕ್ ಯು